ಆದ್ಮೇಲೆ ನಮ್ಮ ಇನ್ನೊಬ್ಬ ಲಕ್ಷ್ಮಣ್ ಚೌರಿಯವರ ಆತ್ಮೀಯರು ಜೊತೆಗೆ ಅವರೊಂದಿಗೆ ಸಾಹಿತ್ಯದ ಕುರಿತಾಗಿ ಕಲೆಯ ಕುರಿತಾಗಿ ಮಾತನಾಡೋದಷ್ಟೆಲ್ಲ ಗೆಳೆತನ ಮಾಡಿಕೊಂಡಂಥವರು ಡಾಕ್ಟರ್ ಉದ್ದಣ್ಣ ಸಣತಮ್ಮಪ್ಪ ಗೊಡೆಯರ್. ಇವರು ದಟ್ಟಿ ಕುಣಿತ ಪಾರಂಗತರು, ಜೊತೆಗೆ ಅದರಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದಂಥವ್ರು, ಗೌರವ ಡಾಕ್ಟರೇಟ್ ಅವರಿದ್ದಂಥವ್ರು. ಇವತ್ತು ನಮ್ಮ ಚೌರಿಯವ್ರ ಕುರಿತಾಗಿ, ಡಾಕ್ಟರ್ ಚೌರಿಯವ್ರ ಕುರಿತಾಗಿ ತಮ್ಮ ಅಭಿಪ್ರಾಯ ಹೇಳಿಕ್ ಬಂದಿದ್ದಾರೆ. ನೀವು ಅವರನ್ನ ಒಬ್ಬ ಸಾಹಿತಿಯಾಗಿ ನೋಡ್ತಿರೋ, ಕಲಾವಿದನಾಗಿ ನೋಡ್ತಿರೋ, ಅಥವಾ ಒಬ್ಬ ಶಿಕ್ಷಕರನ್ನಾಗಿ ನೋಡ್ತಿರೋ ನೀವು? ಸರ್, ಮೊದಲಿಗೆ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವರು ಮೊದಲು ಸಾಹಿತಿಗಳೇ, ಅದ್ರ ಜೊತೆಗೆ ಅವರು ಉತ್ತಮ ಶಿಕ್ಷಕರು. ಒಂದೇ ಗ್ರಾಮದಲ್ಲಿ ಸುಮಾರು 35 ವರ್ಷಗಳವರೆಗೆ ಒಂದು ಶಾಲೆಯನ್ನು ಉದ್ಧಾರ ಮಾಡಿದಂಥ ಗುರುಗಳು. ಕುರ್ಚಿ ಅಂತ ಗ್ರಾಮದಲ್ಲಿ ಕನ್ನಡ ಭಾಷೆನ ಸರಿಯಾಗಿ ಇರ್ತಾ ಇರಲಾರದಂಥ ಜಾಗದಲ್ಲಿ ಸುಮಾರು 35 ವರ್ಷದೊಳಗೆ ಎಷ್ಟೋ ಕನ್ನಡ ಶಾಲೆಗಳನ್ನು ತೆರೆಯುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಆಧ್ಯಾತ್ಮಿಕದ ಗುರುಗಳು ಆದಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರು. ಇವರು ನೀವು ಹೆಚ್ಚಿಗೆ ನಿಮಗೆ ಅವ್ರ ಸಂಪರ್ಕ ಬಂದಿದ್ದು ಯಾವಾಗ ರೀ ಅಂದಾಜಿನ ನೆನಪಿನ ಶಕ್ತಿ ಅಂತ ಹೇಳೋದು? ಲಕ್ಷ್ಮಣ್ ಚೌರಿ ಸರ್ ಅವರು ಸಾಹಿತ್ಯ ಕ್ಷೇತ್ರದಾಗಿದ್ದಾಗಿಂದ ಪರಿಚಯ ನಮಗೆ. ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿ, ಕೈಗೋಷ್ಠಿ ಮಾಡಲಿ, ನಮ್ಮ ಜಯಾನಂದ್ ಮಾದರ್ ಸರ್ ಅವರು, ಆಮೇಲೆ ನಮ್ಮ ಮುಂಗುರುವಡೆ ಸರ್ ಅವರು, ಡಾಕ್ಟರ್ ನಿಂಗಣ್ಣ ಸಣ್ಣಕ್ಕಿ ಅವರು, ಚಂದ್ರಶೇಖರ್ ಅಕ್ಕಿ ಅವರು, ನಾವ್ಲಿಗಿ ಸರ್ ಅವರು, ನಾವೆಲ್ಲ ಇವರು ಶಿಷ್ಯರು ಇರೋದ್ರಿಂದ ಲಕ್ಷ್ಮಣ್ ಚೌರಿ ಸರ್ ನನಗೆ ಮೊದಲಿಂದೂ ಪರಿಚಯ. ಭಾಳ ಉತ್ತಮ ವ್ಯಕ್ತಿಗಳವರು. ಅಂದರೆ ಸಮಾಜಕ್ಕೆ ಒಳ್ಳೆಯ ಶಿಕ್ಷಕ ಆಗೋ ಜೊತೆಗೆ ಒಬ್ಬ ಕವಿನೂ ಹೌದು, ಆದರ್ಶನ ಬೋಧಿಸುವಂಥ ವ್ಯಕ್ತಿನೂ ಹೌದು. ನಿಮ್ಮ ಅಭಿಪ್ರಾಯ? ಹೌದು ಹೌದು ಸರ್. ಮತ್ತೇನು ಅವರಲ್ಲಿ ವಿಶೇಷವಾದ ಗುಣಗಳನ್ನು ಕಾಣ್ತೀರಿ ನೀವು? ಸರ್, ಅವರು ಮೃದು ಭಾಷಿಗಳು, ಬಿರ್ಸ್ ಮಾತಾಡೋಂಗಿಲ್ಲ, ಸೌಮ್ಯ ಸ್ವಭಾವ, ಇತರರಿಗೆ ಸದಾ ಒಳತೆರಣೆ ಬಯಸುವಂಥ ವ್ಯಕ್ತಿ. ಕೆಟ್ಟದ ಕನಸಿನಲ್ಲೂ ಬಯಸಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅವರು ಬೆಳೆದು ಬಂದಂಥ ಪರಿಸರ, ಅವ್ರ ಮನೆತನ, ಅವರು ಒಕ್ಕಲುತನ, ಅವ್ರ ಮನೆತನ, ಅವರು ಕಥೆಯನ್ನು ಕೇಳಿದರೆ ಭಾಳ ಸಂತೋಷ ಅನಿಸ್ತಿತ್ತು ಸರ್. ಯಾಕಂದ್ರೆ ಮನುಷ್ಯ ಒಂದು ಹುಟ್ಟಿದ ಮೇಲೆ ಅತ್ತ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡೇನ ತೀರ್ಕೋಬೇಕು ಅವನು. ಆದರೆ ಅವನು ತೀರಿ ಹೋದ್ರೂ ಇದ್ದಂಗೆ ಸದಾ ಉಳಿಯುವಂಥ ಕೆಲಸವನ್ನು ಮಾಡಿದರೆ, ಜೊತೆಗೆ ಕನ್ನಡ ಸೇವೆಯನ್ನು ಮಾಡಿದರೆ, ಮತ್ತೊಬ್ಬ ಹೋರಾಟಗಾರರಪ್ಪ ಅವರು ಬಡ ಕುಟುಂಬ ಮೇಲೆ ಬಂದಂಥವ್ರು. ಅವರಿಂದ ಇನ್ನೂ ಸಮಾಜಕ್ಕೆ ಏನಾದರೂ ಆಗಬೇಕಂತ ನಿಮ್ಗೆ ಅನಿಸೋದೇನು ರೀ ಕೆಲಸ ಸಮಾಜಕ್ಕೆ ಅಂದರೆ? ಸರ್, ಅವರು ಸುಮಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿಬಿಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಕಲಿತಂಥ ಎಷ್ಟೋ ವಿದ್ಯಾರ್ಥಿಗಳು ಇವತ್ತಿಗೆ ದೊಡ್ಡ ದೊಡ್ಡ ಪೋಸ್ಟ್ದಲ್ಲಿ ನೌಕರಿ ಮಾಡ್ತಾ ಇದ್ದಾರೆ, ಈ ಗುರುಗಳನ್ನು ನೆನೆಸ್ತಾ ಇದ್ದಾರೆ. ಒಂದು ಮಹತ್ವದ ಸಂತೋಷದಿಂದ ಹೇಳಬೇಕಂದ್ರೆ, ನಾನು ಮೈಸೂರಿಗೆ ಹೋದಾಗ ಟ್ರೈನಲ್ಲಿ ಬರ್ತಾ ಇದ್ದೀವಿ ನಾವು, ಹಾಗೆ ಜೊತೆಗೆ ಒಂದು ಅವ್ರ ಕೈಯಲ್ಲಿ ಕಲಿತಂಥ ಒಬ್ಬ ಹುಡುಗಿ ನೌಕರಿಗಾಗಿ ಮೈಸೂರಿಗೆ ಬಂದಿದ್ರು. ನಾ ಜಾಗೆ ಕೇಳ್ತಾ ಕೇಳ್ತಾ ನಿನ್ನ ಊರು ಯಾವ್ರಮ್ಮ ಅಂತ ಮಾತಾಡಿದೆ. ಕುರ್ಚಿ ಅಂತ ಅಂದಳು. ಕುರ್ಚಿ ಅಂದ್ಕೊಳ್ಳಿ ಡಾಕ್ಟರ್ ಲಕ್ಷ್ಮಣ್ ಚೌರಿಯವರು ನಮ್ಮ ಗುರುಗಳಮ್ಮ, ನಮ್ಮ ಸ್ನೇಹಿತರು ಅಂದ್ಕೊಳ್ಳಿ. ಅಯ್ಯೋ ಸರ್, ನಾನು ಅವ್ರ ಕೈ ಕಲಿತೆ, ಇವತ್ತು ಮೈಸೂರು ಬೆಂಗಳೂರು ಓಡಾಡ್ತಾ ಇದ್ದೀನಿ, ಅವ್ರು ನನ್ನ ಗುರುಗಳು ಅಂತೇಳಿ ತಾನು ಕೂತದ ಜಾಗೆಯನ್ನು ತಾನು ಬಿಟ್ಟು ನಮಗೆ ಜಾಗ ಕೊಟ್ಟರು ಸರ್. ಅಡ್ಡಿಲ್ಲ, ಒಳ್ಳೆ ಸಮಾಜ ಕಟ್ಟುವಲ್ಲೇ, ವಿದ್ಯಾರ್ಥಿನ ಕಟ್ಟುವಲ್ಲೇ, ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಮ್ಮ ಲಕ್ಷ್ಮಣ್ ಚೌರಿ ಅವರ ಒಂದು ಏನಪ್ಪ ಅಂತಂದ್ರೆ ಹೋರಾಟ ನಿರಂತರವಾಗಿದೆ. ಅವರು ನೆನಪಿಗೊಳ್ಳುವಂಥ ವ್ಯಕ್ತಿ ಅಂತ ನಮ್ಮ ಅಭಿಪ್ರಾಯ. ಹೌದು ಹೌದು ಸರ್, ಹೌದು. ಇಲ್ಲಿವರೆಗೆ ತಾವು ಬಂದ್ರಿ, ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ, ನಿಮಗೆ ಧನ್ಯವಾದ. ಧನ್ಯವಾದ ಸರ್. ನಮಸ್ಕಾರ ಸರ್.